ನಾನು ಹೇಳಿರೋ ಚೀಸ್ ಮತ್ತು ಗೆಣಸಿನ ತೆಕ್ಬೊಕ್ಕಿ ಇದೆ. ಇರಬಾರದನ್ನು ತಿಂದು ಕೋಕ್ ಕುಡಿದು ಎಂಜಾಯ್ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಐಟಮ್ ಬಂತು, ಅದೇ ಸಿಲ್ಕ್ ವಾರ್ಮ್ ಸೂಪ್, ರೇಷ್ಮೆ ಹುಳದ ಸೂಪ್. ತಿನ್ನೋದೆಲ್ಲ ತಿಂದಾಯ್ತು, ಇವಾಗ ಬಿಲ್ ಪೇ ಮಾಡ್ತಾ ಇದ್ದಾರೆ ಇಲ್ಲಿ. ಸೌತ್ ಕೊರಿಯಾ BTS, ಕೆಪಾಪ್, ಕೆ ಡ್ರಾಮಾ, ಟೆಕ್ನಾಲಜಿ ಎಲ್ಲದರಲ್ಲೂ ಫೇಮಸ್. ಹಾಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಕಿಲ್ ಅಂಡ್ ತೋರಿಸಿದ್ದೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಮನೆಗೆ ಹೋಗೋದ್ಬಿಟ್ಟು ಹೊಟ್ಟೆಗೆ ಏನಾದ್ರೂ ಹಾಕೊಳ್ಳೋಣ ಅಂತ ಹೊರಗಡೆ ಬಂದಿದ್ದೀವಿ. ಎಲ್ಲಿ ತಿನ್ನೋಕೆ ಹೋದ್ವಿ, ಏನ್ ತಿಂದ್ವಿ, ಏನ್ ಮಾಡಿದ್ವಿ, ಎಷ್ಟು ಬಿಲ್ ಆಯ್ತು ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಂಚಿನ ಸಾವು ಮರ್ರೆ, ಮತ್ತೆ ಇದೇ ತರದ ವಿಡಿಯೋ ಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಆಯ್ತಾ? ಇನ್ಯಾಕ್ ತಡ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂದಾಪ್ರ. ಈಗ ಅಲ್ಲಿಂದ ವಾಪಸ್ ನಮ್ಮ ಇಚ್ಛಾನಿ ಬಂದಿತ್ತ, ಎಲ್ಲರೂ ಉಂಬು ಕಾಪಾಯ್ ಕಾಣ್ತಾ ಇತ್ತ. ಇಲ್ಲಿ ಮಾಡಿರೋ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ಯಾವ್ದಾದ್ರೂ ಜಾತ್ರೆ ನಡೀತಿದ್ಯಾ ಅಂತ ಅನ್ಕೋಬೇಡಿ. ಈ ಊರೇ ಒಂಥರ ಜಾತ್ರೆ ಇದ್ದಂಗೆ, ಎಲ್ಲಿ ಹೋದ್ರೂ ಕಲರ್ಫುಲ್ ಆಗಿ ಒಂದಲ್ಲ ಒಂದಿದ್ದೇ ಇರುತ್ತೆ. ಸದ್ಯಕ್ಕೆ ನಾವೀಗ ಒಂದು ಹೋಟ್ಲನ್ನ ಹುಡುಕ್ತಾ ಇದೀವಿ, ಅದು ನಾವಿರೋ ಏರಿಯಾ ಇಚ್ಛಾನಲ್ಲೇನೆ. ಆದ್ರೆ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ನಾನು ಶುದ್ಧ ಸಸ್ಯಹಾರಿ, ಮನ್ಸಾದಾಗ ಮಾತ್ರ ಚಿಕನ್ ತಿಂತೀನಿ, ಅನ್ಫಾರ್ಚುನೇಟ್ಲಿ ಡೈಲಿ ಮನ್ಸಾಗುತ್ತೆ. ಹಾಗೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರ ಟೇಸ್ಟ್ ಇದೆ. ಸೊ ಎಲ್ರಿಗೂ ಮ್ಯಾಚ್ ಆಗುವಂತ ಹೋಟ್ಲ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾ ಇದೀವಿ. ಹೋಟೆಲ್ ಚಿಕ್ಕದಾದ್ರೇನು ದೊಡ್ಡದಾದ್ರೇನು, ಇಲ್ಲಿರೋ ಚಳಿಗೆ ಯಾವ್ದಾದ್ರು ಒಂದು ಹೋಟ್ಲ್ ಸಿಕ್ಕರೆ ಸಾಕಪ್ಪ ಅನ್ನೋ ಟೈಮಲ್ಲಿ ಹೋಟ್ಲ್ ನಮ್ಮನ್ನ ಬಾರ್ ರಾಜ ಅಂತ ಕರಿತಾ ಇತ್ತು. ನಮ್ಮ ಫ್ರೆಂಡಿನ ಅತ್ತೆ ಮಗಳ ಹೆಸರು ಅಮೃತ, ನಮ್ಮ ಪಾಲಿಗೆ ಬಂದದ್ದೇ ಪಂಚಾಮೃತ. ಹಂಗಂತ ಡೈರೆಕ್ಟ್ ಆಗಿ ಹೋಟ್ಲ್ ಎದುರುಗಡೆ ಹೋದ್ರೆ ಅಲ್ಲಿರೋ ಮೆನು ಬೋರ್ಡ್ ನಮ್ಮ ತಲೆನ ಹಾಳು ಮಾಡ್ತು. ಯಾಕಂದ್ರೆ ಅಲ್ಲಿ ಬರ್ದಿರೋ ಹಾಳು ಮೂಳು ಯಾವುದು ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಗೂಗಲ್ ಟ್ರಾನ್ಸ್ಲೇಟರ್ ತೆಗೆಯೋ ಮುಂಚೆನೆ ಡಾಕ್ಟರ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಕೂತ್ಕೊಳ್ಳಪ್ಪ, ನಿಂಗೆ ನಾನೇನಾದರೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದರು. ಒಳಗಡೆ ಹೋಗ್ತಾ ಇದ್ದಾಗೆ ಹೋಟೆಲ್ ಓನರ್ ಬಂದ್ಬಿಟ್ಟು, ಹಾಯ್ ಗೆಳೆಯರೆ, ಈ ಹೋಟ್ಲಲ್ಲೆಲ್ಲ ಶವಿ ಶವಿ ಆಗಿದೆ ಅಂತ ವೆಲ್ಕಮ್ ಮಾಡ್ಕೊಂಡ್ರು. ಆದ್ರೂ ಸ್ವಲ್ಪ ಹೋಟೆಲ್ ವಿಚಿತ್ರವಾಗಿದೆಯಲ್ಲಪ್ಪ ಅಂತ ನಾನು ಎಲ್ಲ ಕಡೆ ನೋಡೋಕೆ ಸ್ಟಾರ್ಟ್ ಮಾಡಿದೆ. ನೀರು ಇರಬೇಕಾಗಿರೋ ಜಾಗದಲ್ಲಿ ಬೀರಿತ್ತು, ಆಂಬಿಯನ್ಸ್ ಮಾತ್ರ ಆರ್ಟಿಸ್ಟಿಕ್ ಆಗಿ ಸೂಪರ್ ಆಗಿತ್ತು. ಇಲ್ಲಿ ನಾವು ಕೂತಿರೋದು ನೋಡ್ಬಿಟ್ಟು ಏನಪ್ಪ ಇವರು ಟೇಬಲ್ ಬಿಟ್ಟು ಗ್ಯಾಸ್ ಸ್ಟೌವ್ ಮುಂದೆ ಕೂತ್ಕೊಂಡ್ಬಿಟ್ಟಿದಾರಲ್ಲಪ್ಪ ಅನ್ಕೋಬೇಡಿ, ಇದು ಸ್ಟೌವ್ ತರಾನೇ ಆದ್ರೆ ಸ್ಟೌವ್ ಅಲ್ಲ. ಕೊರಿಯಾದ ಹೆಚ್ಚಿನ ಹೋಟ್ಲಲ್ಲಿ ಕೆಲವು ಫುಡ್ ಐಟಮ್ ಬಂದ್ಬಿಟ್ಟು ಟೇಬಲ್ ಮುಂದೆ ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ಈ ಗ್ಯಾಸ್ ನ ಯೂಸ್ ಮಾಡ್ತಾರೆ. ಸದ್ಯಕ್ಕೆ ಬಿಸಿ ನೀರಲ್ಲಿ ಫಿಶ್ ಸ್ಲೈಸ್ ನ ಹಾಕ್ಬಿಟ್ಟು ಕಾಯಿಸ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ರೆಡಿ ಆಗ್ತಿರೋ ಐಟಮ್ ನ ಹೆಸರು ಬಂದ್ಬಿಟ್ಟು ನಿಮ್ಮೆಲ್ಲರ ಫೇವರೇಟ್ ತೆಕ್ಬೊಕ್ಕಿ. ಅದ್ರ ಜೊತೆಗೆ ಬೇರೆ ಏನ್ ಬೇಕಂತ ಡಿಸ್ಕಷನ್ ನಡೀತಾ ಇದೆ. ಪಾಪ ನಮ್ಮ ಡಾಕ್ಟರ್ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮ ಕೊರಿಯನ್ ಬರಲ್ಲ ಅಂತ ಅವರೇ ಕಷ್ಟಪಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮಾಸ್ಟರ್ ಶೆಫ್ ಕೊರಿಯಾದ ಎಲ್ಲ ಹೋಟ್ಲಲ್ಲೂ ಫ್ರೀಯಾಗಿ ಸೈಡ್ ಡಿಶ್ ಕೊಡೋ ಹಾಗೆ ಇಲ್ಲೂ ಕೊಡೋಕೆ ತಯಾರು ಮಾಡ್ತಾ ಇದ್ದಾರೆ. ಸೈಡ್ ಡಿಶ್ ಫ್ರೀ ಆಗಿರೋದ್ರಿಂದ ಎಲ್ಲ ಕಡೆ ಕಿಮ್ಚಿ ಅನ್ನೋದು ಕಾಮನ್ ಆಗಿರುತ್ತೆ, ಇಲ್ಲಿ ಮೂಲಂಗಿ ಕಿಮ್ಚಿ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಸಿಂಗಲ್ ಆಗಿ ಫಿಶ್ ಕೇಕ್ ಸ್ಲೈಸ್ ಎಲ್ಲ ಬಿಸಿ ಆಗ್ತಾ ಇದೆ ನಮ್ಮ ತೆಕ್ಪಕ್ ಜೊತೆ ಮಿಂಗಲ್ ಆಗಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ ತೆಕ್ಬೊಕ್ಕಿನೂ ಬಂತು. ಇದನ್ನ ನಮ್ಮ ರೈಡರ್ ಸಾಂಗ್ ಯೋಂಗ್ ನಿಮ್ ಖುಷಿ ಖುಷಿಯಾಗಿ ಮಿಕ್ಸ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಏನಪ್ಪ ಅಂದ್ರೆ, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ನಮಗ್ ಕೊರಿಯನ್ ಬರಲ್ಲ. ಆದ್ರೂ ಅಕ್ಕಪಕ್ಕ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ. ಹಾಗೆ ನೋಡ್ತಾ ನೋಡ್ತಾ ಇದ್ದಾಗೆ ನಾವು ಆರ್ಡರ್ ಮಾಡಿ ಚಿಕನ್ ಕೂಡ ನಮ್ಮ ಟೇಬಲ್ಗೆ ಬಂತು. ಚಿಕನ್ ಪೀಸಸ್, ಅದ್ರ ಮೇಲೆ ಹಪ್ಪಳ, ಪಕ್ಕದಲ್ಲಿ ಮಯೋನೀಸ್, ಪಕ್ಕ ಇನ್ನೆರಡು ಎಕ್ಸ್ಟ್ರಾ ಸಾಸ್ ಕೊಟ್ಟಿದ್ರು. ಅಂತೂ ನಮ್ಮ ಚಿಕನ್ ಬಂದಿದೆ. ಕೊಟ್ಟಿರೋ ಚಿಕನ್ನ ಸುಮ್ಮನೆ ಕೈಯಲ್ಲಿ ತಿನ್ನೋದು ಬಿಟ್ಟು ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಚಾಪ್ ಸ್ಟಿಕ್ಕಲ್ಲಿ ಚಿಕನ್ ತಿನ್ನೋದು ಟ್ರೈ ಮಾಡೋಕೆ ಹೋದೆ. ಅತ್ತಲ್ಲ, ಇದು ಆಪುದಲ್ಲ ಹಾಪುದಲ್ಲ. ಎಲ್ಲೇ ಇದ್ರು ಅಂತ ಇದ್ರು ಕೈಯೇ ತಿಂದಷ್ಟು ಖುಷಿ ಯಾವ್ದ್ರು ಗುರುಗ್ಲ. ಕಣ್ಮುಂದೆ ಚಿಕನ್ ಇದೆ, ಇನ್ಯಾಕ್ ತಡ ಅಂತ ಡೈರೆಕ್ಟ್ ಆಗಿ ಬಾಯಿಗೆ ಹಾಕೊಂಡೆ. ಆಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಬಿಸಿ ಇತ್ತು ಅಂತ. ಮತ್ತೆ ಆಯುಧಾನ ಕೈಯಲ್ಲಿ ತಗೊಂಡು ತೆಕ್ಬೊಕ್ಕಿನ ಟೇಸ್ಟ್ ಮಾಡೋಣ ಅಂತ ನಾನು ರೆಡಿ ಆದೆ. ನಮ್ದ್ರಲ್ಲಿ ಇವಾಗ ಚೀಸ್ ಮತ್ತೆ ಗೆಣಸು ಎರಡರದ್ದು ತೆಕ್ಬೊಕ್ಕಿ ಇದೆ, ನಾನು ಇವಾಗ ಚೀಸ್ ತಗೋತಾ ಇದ್ದೀನಿ. ತೆಕ್ಬೊಕ್ಕಿ ಬೇರೆ ಚೆನ್ನಾಗಿದೆ ಬಿಟ್ರೆ ಖಾಲಿ ಮಾಡಿಬಿಡ್ತಾರಂತ ಫಸ್ಟ್ ಎರಡು ಪೀಸ್ ತಗೊಂಡು ನಮ್ಮ ಪ್ಲೇಟಿಗೆ ಹಾಕೊಂಡೆ. ಅಷ್ಟರಲ್ಲೇ ನಮ್ಮ ಹ್ಯಾಂಗ್ ನಿಮ್ ಅವ್ರ ಫೇವ್ರೇಟ್ ಡ್ರಿಂಕ್ ಆದಂಥ ಸೋಜುನ ತರಿಸ್ಕೊಂಡ್ರು. ಇದೊಂಥರ ನಮ್ಮ ಇಂಡಿಯಾದ ಟ್ಯೂಬರ್ ಇದ್ದಂಗೆ. ನಾನು ಹೇಳಿರೋ ಚೀಸ್ ಮತ್ತು ಗೆಣಸಿನ ತೆಕ್ಬೊಕ್ಕಿ ಇದೆ. ಮೊದಲೇ ಹೇಳ್ತಾ ಇದ್ದೀನಿ, ತಿಂಬುದನ್ನು ಕಣ್ಕ ಬಾಯಿ ನೀರು ಬಿಡಬೇಡಿ, ಮೊದಲೇ ಜೀವನ ತುಂಬ ಕಾಸ್ಟ್ಲಿ. ಅಯ್ಯೋ ಯಾರು ಬಾಯಿ ನೀರು ಬಿಟ್ಟಿದ್ರು? ಆ
ಇದೀಗ ನಿಮ್ಮ ಕಣ್ಣ ಮುಂದೆ ಆಗಮಿಸಿರುವಂತಹ ಪೌಷ್ಟಿಕ ಆಹಾರ ಬರ್ನ್ಡ್ ಚೀಸ್ ಕಾರ್ನ್. ಇಂಡಿಯಾದಲ್ಲಿ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಸಿಗೋದಾದ್ರೆ ಕಮೆಂಟ್ ಮಾಡಿ, ಬಟ್ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್. ಇರಬಾರದನ್ನು ತಿಂದು ಕೋಕ್ ಕುಡಿದು ಎಂಜಾಯ್ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಐಟಮ್ ಬಂತು, ಅದೇ ಸಿಲ್ಕ್ ವಾರ್ಮ್ ಸೂಪ್, ರೇಷ್ಮೆ ಹುಳದ ಸೂಪ್. ವಾವ್, ಇಟ್ ಸೂಪರ್ ನೈಸ್. ಜಾಯ್ ನೋಡ್ರಪ್ಪ, ಕೋರೆದಲ್ಲೇ ಸೆಟ್ಲ್ ಆಗಬೇಕು ಅನ್ನೋರು ಏನಾರು ಇದ್ರೆ ರೇಷ್ಮೆ ಹುಳನ್ ಕೂಡ ನೆಲಗಡ್ಡೆ ತರ ಕಚ ಕಚ ಅಂತ ತಿನ್ಬೇಕಾಗುತ್ತೆ. ಟೇಸ್ಟ್ ಹೆಂಗಿದೆ ಅಂತ ಅವ್ರ ಬಾಯಲ್ಲೇ ಕೇಳಿ. ರೇಷ್ಮೆ ಆಮೇಲೆ ಬಾದಾಮ್ ತರ ಇರುತ್ತೆ ಅಂತ ನನ್ನ ಹತ್ರ ಟ್ರೈ ಮಾಡಕ್ ಹೇಳ್ತಾ ಇದ್ದಾರೆ. ಈಗ ನಮ್ ಡಾಕ್ಟರ್ ಮತ್ತೊಂದು ಬೈಟ್ ಅನ್ನ ತಕ್ಕಂತ ಇದ್ರ. ಸ್ವರ್ಗ. ಟೇಬಲ್ ಮೇಲೆ ಇರೋದನ್ನೆಲ್ಲ ತಿಂದು ಖಾಲಿ ಮಾಡ್ತಾ ಗೊತ್ತಾಯ್ತು ಬಂದಿರೋರೆಲ್ಲರೂ ಈ ಗೋಡೆ ಮೇಲೆ ಏನಾದ್ರು ಬರೆದೋಗ್ತಾರೆ ಅಂತ. ಇಲ್ಲ, ಗ್ವಾಡಿ ತುಂಬ ಬರ್ದಿರಲ್ಲ, ಅರಗೀಗ ನಮ್ಮ ಸಲ್ಮಾ ಅವರು ಬರಿತಾ ಇದ್ರು. ಬಂದಿರೋ ನೆನಪಿಗೋಸ್ಕರ ಸಲ್ಮಾ ಅವರು ನಮ್ಮ 5 ಜನರ ಹೆಸರನ್ನ ಇಲ್ಲಿ ಬರಿತಾ ಇದ್ದಾರೆ. ಹಂಗಂದಿಗೆ ನಾವು ಸುಮ್ಮನೆ ಕೂಕಂಡ್ರ ಅತ್ತ, ಕುಂದಾಪುರಿಂದ ಕೋರಿಯಾ ಬೈಂದೆ ಅಂದಲ್ಲಿ ನಮ್ಮದು ಒಂದು ಹಚ್ಚಿ ಹಾಕು ಶುರು ಮಾಡಿದೆ. ಐ ಮಿಸ್ ಯು. ವೆರಿ ಬ್ಯೂಟಿಫುಲ್. ಯಾಕೋ ಏನೋ ಕಡಿಮೆ ಅನಿಸ್ತು, ನಮ್ಮ ಊರನ್ನೇ ಬಿಟ್ಕೊಟ್ಟಿಲ್ಲ, ಇನ್ನು ನಮ್ಮ ದೇಶನ ಬಿಟ್ಕೊಡೋಕ್ಕಾಗತ್ತಾ ಅಂತ ಮತ್ತೆ ಗೀಚೋಕೆ ಸ್ಟಾರ್ಟ್ ಮಾಡಿದೆ. ಬೈ ಪೇಶೆ, ದಿಸ್ ಈಸ್ ಅವರ್ ಇಂಡಿಯಾ. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ರಾಜ್ಯನ ನಾವು ಬಿಟ್ಕೊಡಕ್ಕಾಗತ್ತಾ? ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಭೂಪಟದಲ್ಲೇನಾದ್ರೂ ಹೆಚ್ಚು ಕಡಿಮೆ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಗೋಡೆ ಮೇಲೆಲ್ಲ ಗೀಚಿದ್ದಾಯ್ತು, ಇನ್ನೇನಿದೆ, ಸ್ವಲ್ಪ ಬಾಕಿ ಇರೋದನ್ನೆಲ್ಲ ತಿಂದು ಖಾಲಿ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಂತೂ ನಮ್ದು ಊಟ ಈಗ ಮುಗ್ದಿತ್ತ, ಎಲ್ಲ ಈಗ ವಾಪಸ್ ಬರ್ತಾ ಇತ್ತ. ಸಣ್ಣ ಹೋಟ್ಲ, ಬಟ್ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಇತ್ತು. ರೇಷ್ಮೆ ಹುಳೆಲ್ಲ ನಾ ತಿಂತಿಲ್ಲ, ಅದು ಬಿಟ್ಟು ನಾ ತಿಂದ ಚಿಕನ್ ಮತ್ತು ಜೋಳ ಎರಡು ಫಸ್ಟ್ ಕ್ಲಾಸ್ ಇದ್ದಿದ್ದು ಮಾತ್ರ. ತಿನ್ನೋದೆಲ್ಲ ತಿಂದಾಯ್ತು, ಇವಾಗ ಬಿಲ್ ಪೇ ಮಾಡ್ತಾ ಇದ್ದಾರೆ ಇಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿನೇ ಇಲ್ಲಿ, ಅದಕ್ಕೆ ಸರಿಯಾಗಿ ಬಿಲ್ ಕೂಡ 69,000 ಅವನ್ಸ್ ಆಗಿದೆ. ಅಂದರೆ 10 ಇಂಡಿಯಾದ 4,500 ರೂಪಾಯಿ. ಮುಂಡಾ ಮೋಚ್ಚ ಮೈನಸ್ 14 ನಡೀತಾ ಇತ್ತು ಈ ವೆದರ್ಗೆ, ಬರೀ ಕೈ ರೂಪಾತ್ಲೆ, ಅದಕ್ಕೆ ಗ್ಲೌಸ್ ಎಲ್ಲ ಹಾಕಿಕೊಂಡೆ. ಈಗ ನಾ ಸೀದಾ ನಮ್ಮ ರೂಮಿಗೆ ಹೋಗ್ತಾ ಇದ್ದೆ. ಇದಾದ ಮೇಲೆ ಮತ್ತೆ ಇದೇ ಥರದ ವೀಡಿಯೋ ಮಾಡ್ತಾ ಇರ್ತೆ. ಇದೇ ಥರದ ಕುಂದಾಪುರ ಕಾಣಿದಾಗೆ ಕೋರೋದ್ ಬಗ್ಗೆ ಎಲ್ಲ ವೀಡಿಯೋ ಕಾಣ್ಕೊಂಬಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಇಂಕ ಎಲ್ಲ ಕೆಳಗೆ ಹಾಕಿರ್ತೆ, ಎಲ್ಲ ಫಾಲೋ ಗಿಲೋ ಮಣ್ಣು ಮಸಿ ಎಲ್ಲ ಮಾಡಿ. ಈ ಚಳಿಗೆ ಬಾಯೆಲ್ಲ ತೊದಲ್ತಾ ಇತ್ತು, ಮಾತಾಡ್ಕಾತ್ಲ. ಮತ್ತೆ ವೀಡಿಯೋ ಮಾಸಿಕ್ತೆ ಅಲ್ಲಿರ್ಗೆ. ಬಾಯ್ ಬಾಯ್.